प्रजापिता ब्रह्मकुमारी ईश्वरीय विश्वविद्यालय चिक्कोडी इवर वतियिंद जैनापुर ग्रामदल्ली श्री बसवेश्वर जात्रेय निमित्तवागि राजयोगद चित्र प्रदर्शनवन्नु नडेसिकोडलायितु। नवदुर्गेयर रूपदर्शनवन्नु एर्पडिसि ई ओंबत्तु देवतेगळ वाहन अलंकार कर्तव्यद आध्यात्मिक हिन्नेलेयन्नु तिळिसिकोट्टु जनरल्लि मौल्यगळ जागृतियन्नु मूडिसलायितु। ವೈಷ್ಣವೈ ದೇವಿಯ ಪೂಜೆಯನ್ನು ಸಹಿತ ನಾವು ಮಾಡ್ತಾ ಬಂದಿದ್ದೀವಿ। ವೈಷ್ಣವ ಅರ್ಥಾತ್ ಬ್ರಾಹ್ಮಣರಿಗೆ ಹೇಳಲಾಗ್ತದೆ, ವಿಷ್ಣು ವಂಶದಲ್ಲಿ ಬರುವಂತವರಿಗೇನೆ ವೈಷ್ಣವರು ಅಂತ ಹೇಳಲಾಗ್ತದೆ ಅಂತ ಗೀತಾ ಜ್ಞಾನವನ್ನ ಸಾಮಾನ್ಯ ಮನುಷ್ಯನಿಗೆ ಸರಳ ರೀತಿಯಲ್ಲಿ ತಿಳಿಸಿರುವ ಕಾರಣ ಗಾಯತ್ರಿ ಅನ್ನುವಂತ ಹೆಸರಿನಿಂದ ಅವಳದು ಪೂಜೆ ನಡೆಯತಾ ಬಂದಿದೆ। ಇನ್ನೊಂದು ಕಡೆಗೆ ತಾವು ನೋಡ್ತಾ ಇದ್ದೀರಿ ಕಾಳಿಕಾ ದೇವಿದು। ಕಾಳಿಕಾ ದೇವಿ ಎಲ್ಲರಿಗಿಂತ ಬಹಳ ಭಿನ್ನ ರೂಪದಲ್ಲಿದ್ದಾಳೆ, ವಿಕರಾಳ ರೂಪದಲ್ಲಿ ಅವಳನ್ನ ತೋರಿಸಲಾಗ್ತದೆ। ನಾಲಿಗೆ ಚಾಚಿರುವಂಥದ್ದು, ಖಡ್ಗಗಳನ್ನ ಕೈಯಲ್ಲಿ ಹಿಡಿದಂಥದ್ದು, ಅನೇಕ ಅಸುರರ ರುಂಡಗಳನ್ನು ಕತ್ತರಿಸಿರುವಂತ ಕಥೆಗಳನ್ನು ನಾವು ಕೇಳ್ತಾ ಬಂದಿದ್ದೀವಿ। ಆದರೆ ವಾಸ್ತವಿಕವಾಗಿ ಕಾಳಿಕಾ ಅರ್ಥಾತ್ ಧೈರ್ಯದಿಂದ ಅಸುರತ್ವವನ್ನು ತಗಿಲಿಕ್ಕೆ ಹೆಜ್ಜೆಯನ್ನು ಮುಂದಿಟ್ಟಂಥವಳು ಅಂತ ಹೇಳ್ತಾರೆ। ನಾಲ್ಗಿ ಯಾಕೆ ಚಾಚಿದಾಳೆ, ಅವಳನ್ನ ರಕ್ತ ಕುಡಿಲಿಕ್ಕೆ ನಾಲ್ಗಿ ಚಾಚಾಳೇನ? ಇಲ್ಲ। ರಕ್ತ ಕುಡಿಯೋರಿಗೆ ಎಂದರೆ ದೇವತೆ ಅಂತಾರೇನ? ಇಲ್ಲ। ರಕ್ತ ಯಾರು ಕುಡಿತಾರ್ರಿ? ಅಸುರರ ರಕ್ತ ಕುಡಿತಾರಂತ ನಾವು ಕಥೆಗಳಲ್ಲಿ ಕೇಳ್ತಾ ಇದ್ವಿ। ಹಾಗಾದ್ರೆ ಕಾಳಿಕಾ ದೇವಿ ನಾಲ್ಗಿ ಯಾಕೆ ತೆಗೆದಿದ್ದಾಳೆ ಅಂತ ಕೇಳ್ತಾ ಇದ್ರೆ, ತಾವೆಲ್ಲ ಇದೇ ಊರಿನ ಮಠದಲ್ಲಿ ಬರೆದಿದ್ದಾರೆ, ನೋಡಿರ್ಬೇಕು, ನುಡಿದರೆ ಮುತ್ತಿನ ಹಾರದಂತಿರ್ಬೇಕು ಅಂತೇಳಿ, ಹೌದಲ್ರ? ನುಡಿದರೆ ಮುತ್ತಿನ ಹಾರದಂತಿರಬೇಕು। ಅದಕ್ಕೆ ಅನೇಕರು ಹೇಳ್ತಾರ ನಾಲಿಗೆಗೆ ಮೂಳೆನೇ ಇಲ್ಲ ಅಂತ, ಹೌದಲ್ರ? ಎಲ್ಲೂ ಐತೇನ್ರಿ ಎಲು ಇಲ್ಲದ ನಾಲಿಗೆ? ಏನೇನೋ ಮಾತಾಡಿ ಮಂದಿ ಎಲು ಮುರಿತೈತಂತ ಕೇಳಿರ್ಬೇಕು ತಾವೆಲ್ಲ। ಇಂಥ ಶಬ್ದಗಳನ್ನ ಮಾತಾಡ್ತಾರೆ, ಅವ್ರು ಹೇಳ್ತಾರೆ ನಮ್ಮ ಹೃದಯದೊಳಗೆ ನಟ್ಟೆ ಬೆನ್ನಾಗ ಪಾರಾಯ್ತು ಅಂತ। ಆದ್ರೆ ಅಂಥ ನಾಲಿಗೆಯನ್ನ ಕಾಳಿಕಾ ಚಾಚಿಲ್ಲ, ಅವಳು ಎಷ್ಟು ಮಧುರವಾಗಿ ತನ್ನ ಈ ನಾಲಿಗೆಯ ಪ್ರಯೋಗವನ್ನ ಮಾಡಿದಾಳೆ, ಅದರಿಂದ ಅನೇಕ ಜನರಲ್ಲಿ ಬಹಳಷ್ಟು ಪರಿವರ್ತನೆ ಬರ್ತದೆ। ಸಾಧಾರಣ ವ್ಯಕ್ತಿಯೂ ಕೂಡ ದೈವತ್ವದ ಕಡೆಗೆ ಹೋಗುವಂತ ಮಾತುಗಳನ್ನ ಹೇಳಿರುವ ಕಾರಣ ಆ ನಾಲಿಗೆಯನ್ನ ಹೊರಸಾಚಿರುವುದನ್ನ ತೋರಿಸಲಾಗ್ತದೆ। ನಾವು ತೆಗಿಬೇಕು ಅಂತಂದ್ರ ಕಾಳಿ ರೂಪ ಧಾರಿಸಿ ದೃಢತಾ ಅನ್ನುವಂತ ಶಕ್ತಿ ನಮ್ಮಲ್ಲಿ ಬೇಕು। ಇನ್ನು ದೇವತೆಗಳ ಕೈಯಲ್ಲಿ ಅಸ್ತ್ರ ಶಸ್ತ್ರಗಳನ್ನ ತೋರಿಸ್ತಾ ಇದೆ, ಲಕ್ಷ್ಮೀ ಕೈಯಲ್ಲಿ ಕಲಶ ತೋರಿಸ್ತಾರ। ಇವತ್ತಿನ ಜಾತ್ರೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಅನೇಕ ಮಾತೆಯರು ತಮ್ಮ ತಲೆ ಮೇಲೆ ಕಲಶ ಹೊತ್ಕೊಂಡು ಗುಡಿ ತಕ್ಕ ಬಂದಿದ್ರು। ಹಾಗಾದ್ರೆ ಈ ಕಲಶ ಅಂದ್ರೆ ಏನು? ಅದರಲ್ಲಿ ನೀರು ತುಂಬಿಕೊಂಡು ಒಂದು 8 ರೂಪಾಯಿದ ನಾಣ್ಯಗಳನ್ನ ಹಾಕಿ ಅದರ ಮೇಲೆ ಒಂದು ತೆಂಗಿನಕಾಯಿ ಇಟ್ಟು ಅದಕ್ಕೊಂದಿಷ್ಟ ಬಂಗಾರದ ಸರ ಹಾಕಿದ್ರೆ ಕಳಶ ಆಗುದಿಲ್ಲ, ಕಳಶ ಅಂದ್ರ ತಲೆ, ಕಳಶ ಅಂದ್ರೆ ಏನ್ರಿ ಅದು? ಹೆಂಗೈತ್ರಿ ಕೊಡದಂಗೈತಿ? ಇದ್ರ ಒಳಗೆ ನೀರು ತುಂಬುದಲ್ಲ, ಜ್ಞಾನ ತುಂಬ್ಕೋಬೇಕಾಗಿ ಅದ್ರ ಮೇಲೆ ತೆಂಗಿನಕಾಯಿ ಇಟ್ಟಿರ್ತಾರ, ಅದ್ರ ಅರ್ಥ ಏನಂತಂದ್ರ ದೇವ್ರಿಗೆ ತೆಂಗಿನಕಾಯಿ ಹೊಡಿತಾರ, ಹೌದಲ್ರ? ನಿಮಗೆ 2 ತೆಂಗಿನಕಾಯಿ ಹೊಡಿತೀವಿ, ತ್ರಿಶೂಲದಿಂದ ಅಸುರರ ಸಂಹಾರ ಮಾಡಿದ್ರು ಅಂತ ಕಥೆಗಳಲ್ಲಿ ಕೇಳ್ತೀವಿ। ಆ ತ್ರಿಶೂಲದಲ್ಲಿ 3 ಲಿಂಬಿ ಅಂತ ಸುಚಿರ್ತಾರ, ಚೂಪಾಗಿರ್ತಾವ, ಪಾಯಿಂಟ್ ಆಗಿರ್ತವೆ। ಅಂದ್ರೆ ಒಂದು ಯಾವುದು ಅಂತಂದ್ರೆ ಈ ಶರೀರದಲ್ಲಿ ಚೇತನ ಶಕ್ತಿ ನಾನು ಆತ್ಮ ಬಿಂದು ಆಗಿದ್ದೀನಿ, ನಾ ಚೇತನ ಶಕ್ತಿಯ ತಂದೆ ಪರಮಾತ್ಮನು ಕೂಡ ಬಿಂದು ಆಗಿದ್ದಾರೆ, ಜೊತೆಗೆ ಕಳೆದು ಹೋದ ಜೀವನಕ್ಕೆ ಫುಲ್ ಪಾಯಿಂಟ್ ಬಿಂದು ಇಟ್ಬಿಡ್ರಿ ಅಂತೇಳಿ। ಆದ್ರೆ ನಾವು ಕಳೆದು ಹೋದ ಜೀವನಕ್ಕ ಬಿಂದು ಇಡ್ತೀನಿ ಇಡ್ತೀವ್ರಿ? ಇಡುವುದಿಲ್ಲ, ಅವ್ರು ಹಂಗ ಮಾಡಿದ್ರು ಇವ್ರು ಹಿಂಗ ಮಾಡಿದ್ರು ಅಂತ ಹಿಂದಿಂದನೆ ಕೆದಕೋತಿರ್ತೀವಿ, ಈರ್ಷಾ ದ್ವೇಷಗಳನ್ನ ಬೆಳೆಸ್ಕೊಳ್ತಾ ಇರ್ತೀವಿ। ಅಷ್ಟ ಅಲ್ಲ, ಮುಂದಿನ ಪೀಳಿಗೆಗೂ ಆ ಈರ್ಷಾ ದ್ವೇಷ
ಬಿಟ್ಟು ಹೋಗ್ತೀವಿ. ಆದ್ರೆ ಆ ತರನಾಗಿ ಆಗಬಾರ್ದು. ಆಗಿ ಹೋಗಿದ್ದು ಆಗಿ ಹೋಯ್ತು, ಅದನ್ನ ಮರೆತು ಮುಂದಿನ ಸುಖದ ಜೀವನಕ್ಕಾಗಿ ನಾವು ಹೆಜ್ಜೆಯನ್ನ ಎಲ್ಲರೂ ಕೂಡ ಇಡಬೇಕಾಗ್ತದೆ. ಆವಾಗ ನಮ್ಮ ದುರ್ಗುಣಗಳು ಹೋಗಕ್ಕ ಸಾಧ್ಯ ಇದೆ. ಇನ್ನೊಂದು ಕಡೆಗೆ ನಾವು ನೋಡ್ತಾ ಇದೀವಿ, ಜಗದಂಬನ ಕೈಯಲ್ಲಿ ಒಂದು ಹೂ.